ಒಂದು ವರ್ಷದ ಮೆಹನತ್ ಶಾರುಖ್ ಖಾನ್ ರ ಮನ್ನತ್. ಬಾಲಿವುಡ್ ಕಾ ಬಾದ್ಶಾ ಶಾರುಖ್ ಖಾನ್ಗೆ ದೊಡ್ಡ ಅಭಿಮಾನಿ ಬಳಗವೇ ಇದೆ. ಭಾರತ ಮಾತ್ರ ಅಲ್ಲ, ವಿದೇಶದಲ್ಲೂ ಶಾರುಖ್ ಖಾನ್ ಅಭಿನಯಕ್ಕೆ ಮನಸೋತ ಅಭಿಮಾನಿಯ ಬಳಗ ಇದೆ. ಶಾರುಖ್ ಮಾತ್ರ ಅಲ್ಲ, ಅವರ ಮನ್ನತ್ ಬಂಗಲೆ ಕೂಡ ಸಿಕ್ಕಾಪಟ್ಟೆ ಫೇಮಸ್. ಅದ್ಯಾಕೆ ಅಂತೀರಾ? ಈ ವಿಡಿಯೋ ನೋಡಿ. ಹೌದು, ಶಾರುಖ್ ಖಾನ್ಗೆ ಎಷ್ಟು ಅಭಿಮಾನಿಗಳಿದ್ದಾರೋ ಅವರ ಮನ್ನತ್ ಬಂಗಲೆಗೂ ಕೂಡ ಸಿಕ್ಕಾಪಟ್ಟೆ ಅಭಿಮಾನಿಗಳಿದ್ದಾರೆ. ಮುಂಬೈನ ಮನ್ನತ್ ಬಂಗಲೆ ಒಂದು ರೀತಿ ಪ್ರವಾಸ ತಾಣ ಇದ್ದಂತೆ ಆಗ್ಬಿಟ್ಟಿದೆ. ಸಾಮಾನ್ಯವಾಗಿ ಮುಂಬೈಗೆ ಹೋಗುವ ಶಾರುಖ್ ಅಭಿಮಾನಿಗಳು ಮನ್ನತ್ ಬಂಗಲೆ ಮುಂದೆ ಸೆಲ್ಫಿಯನ್ನ ಕ್ಲಿಕ್ಕಿಸ್ಕೊಳ್ಳದೆ ವಾಪಸ್ ಬರಲ್ಲ. ಅಷ್ಟರ ಮಟ್ಟಿಗೆ ಮನ್ನತ್ ಬಂಗಲೆ ಫೇಮಸ್. ಮುಂಬೈನ ಬಾಂದ್ರಾ ಬ್ಯಾಂಡ್ ಸ್ಟ್ಯಾಂಡ್ ನಲ್ಲಿ ಶಾರುಖ್ ಅವರ ಮನ್ನತ್ ಬಂಗಲೆ ಇದೆ. ಮುಂಬೈನ ಸಮುದ್ರ ತೀರದಲ್ಲಿ ಈ ಬಂಗಲೆ ಇದ್ದು ಸುಂದರ ಪ್ರಕೃತಿಯ ಮಧ್ಯ ಐಷಾರಾಮಿ ಮನ್ನತ್ ಬಂಗಲೆ ಎಲ್ಲರ ಗಮನ ಸೆಳೆದಿದೆ. ಈ ಸುಂದರ ಮನ್ನತ್ ಬಂಗಲೆ ಈಗ ಅಂದಾಜು 800 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ. ಈ ಬಂಗಲೆ ನೋಡಿ ಆಕರ್ಷಿತಗೊಂಡ ಶಾರುಖ್ ಅಭಿಮಾನಿಯೋರ್ವ ಶಾರುಖ್ಗೆ ಟ್ವೀಟ್ ಮಾಡಿ, ಸರ್, ನಿಮ್ಮ ಮನ್ನತ್ ಬಂಗಲೆಯಲ್ಲಿ ಒಂದು ರೂಮ್ ಬಾಡಿಗೆಗೆ ಬೇಕಿತ್ತು, ಎಷ್ಟು ಬಾಡಿಗೆ ಆಗುತ್ತೆ ಅಂತ ಪ್ರಶ್ನಿಸಿದ. ಅದಕ್ಕೆ ರೀಟ್ವೀಟ್ ಮಾಡಿದ ಶಾರುಖ್, 30 ವರ್ಷದ ಶ್ರಮ ಪಡಬೇಕಾಗುತ್ತೆ ಅಂತ ಕೂಲ್ ಉತ್ತರವನ್ನು ಕೊಡುವ ಮೂಲಕ ಮನ್ನತ್ ಬಂಗಲೆಗಾಗಿ ತಾವು 30 ವರ್ಷ ಶ್ರಮಿಸಿದ ಬಗ್ಗೆ ತಿಳಿಸಿದ್ದಾರೆ. ಈ ಟ್ವೀಟ್ ಸದ್ಯ ಸಾಕತ್ತು ವೈರಲ್ ಆಗಿದ್ದು ಅಭಿಮಾನಿಗಳು ಶಾರುಖ್ ಉತ್ತರಕ್ಕೆ ಮನಸೂತಿದ್ದಾರೆ. ಕಷ್ಟಪಟ್ಟು ಶ್ರಮಿಸಿ ಬಾಲಿವುಡ್ನಲ್ಲಿ ಹೆಸರು ಮಾಡಿದ್ದ ಕಲಾವಿದರಲ್ಲಿ ಶಾರುಖ್ ಕೂಡ ಒಬ್ರು. ದೆಹಲಿ ಮೂಲದವರಾದ ಶಾರುಖ್ ಬಾಲಿವುಡ್ಗೆ ಕಾಲಿಟ್ಟ ಮೇಲೆ ಸೆಟಲ್ ಆಗಿದ್ದು ಮುಂಬೈನಲ್ಲಿ. 2001 ಶಾರುಖ್ ಅವರು ಮನ್ನತ್ ಬಂಗಲೆಯನ್ನ ಲೀಸ್ಗೆ ಪಡೆದಾಗ ಅದರ ಹೆಸರು ವಿಲಾ ವಿಯೇನಾ ಅಂತ ಇತ್ತು. ಬಳಿಕ ಅದನ್ನ ಶಾರುಖ್ ಖರೀದಿಸಿದ ಬಳಿಕ ಅದಕ್ಕೆ ಮನ್ನತ್ ಅಂತ ಹೆಸರಿಟ್ರು. ಈ ಮನ್ನತ್ ಶಾರುಖ್ ಅವರ ಜೀವನದಲ್ಲಿ ಖರೀದಿಸಿದ ಬಹುದೊಡ್ಡ ದುಬಾರಿ ವಸ್ತು ಅಂತ ಸ್ವತಃ ಶಾರುಖ್ ಅವರ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಕಳೆದ ವರ್ಷ ಒಂದು ರೇಡಿಯೋ ಸಂದರ್ಶನದಲ್ಲಿ ಶಾರುಖ್ ತಾವು ಹೇಗೆ ತಮ್ಮ ಕನಸಿನ ಮನ್ನತ್ ಬಂಗಲೆಯನ್ನ ಖರೀದಿಸಿದ್ರು ಅನ್ನೋದನ್ನ ಹಂಚಿಕೊಂಡಿದ್ರು. ನಾನು ದೆಹಲಿ ಹುಡುಗ, ದೆಹಲಿಯ ಮಂದಿ ಹೆಚ್ಚಾಗಿ ಬಂಗಲೆಗಳಲ್ಲಿ ವಾಸಿಸ್ತಾರೆ. ಆದ್ರೆ ನಾನು ಮುಂಬೈಗೆ ಬಂದಾಗ ಪತ್ನಿ ಗೌರಿ ಜೊತೆಗೆ ಮೊದಲು ಅಪಾರ್ಟ್ಮೆಂಟ್ ನಲ್ಲಿ ವಾಸಿಸ್ತಾ ಇದ್ದೆ. ಆಗ ನನ್ನ ಅತ್ತೆ ಇಷ್ಟು ಚಿಕ್ಕ ಮನೆಯಲ್ಲಿ ಹೆಂಗಿರ್ತೀರಾ ಅಂತ ಇದ್ರು. ಮೊದಲ ಬಾರಿಗೆ ಮನ್ನತ್ ಬಂಗಲೆ ನೋಡಿದಾಗ ನನಗೆ ದೆಹಲಿಯ ಬಂಗಲೆಯೇ ನೆನಪಾಯ್ತು. ಅದಕ್ಕೆ ನಾನು ಇದನ್ನ ಖರೀದಿಸಿದೆ. ಇದು ನಾನು ನನ್ನ ಜೀವನದಲ್ಲಿ ಖರೀದಿಸಿದ ಅತ್ಯಂತ ದುಬಾರಿ ವಸ್ತು ಅಂತ ತಿಳಿಸಿದ್ರು. ಕೇವಲ ಅಭಿಮಾನಿಗಳು ಮಾತ್ರ ಅಲ್ಲ, ಸ್ಟಾರ್ ನಟರಿಗೂ ಶಾರುಖ್ ಅವರ ಮನ್ನತ್ ಬಂಗಲೆ ಮೇಲೆ ಕಣ್ಣಿದೆ. ಶಾರುಖ್ ಅವರ ಆತ್ಮೀಯ ಗೆಳೆಯ ಸಲ್ಮಾನ್ ಖಾನ್ ಕೂಡ ಮನ್ನತ್ ಬಂಗಲೆಯ ಸೌಂದರ್ಯಕ್ಕೆ ಸೋತು ಅದನ್ನ ಖರೀದಿಸಲೇಬೇಕು ಅಂದ್ಕೊಂಡಿದ್ರು. ಆದ್ರೆ ಅವರ ತಂದೆ ಬೇಡ ಅಂದಿದ್ದಕ್ಕೆ ಸಲ್ಲು ಸುಮ್ಮನಾಗಿದ್ರು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.